ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಲೇಟೆಸ್ಟ್ ಸ್ಕಾಲರ್ಶಿಪ್ ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ಅದು ಸ್ಕಾಲರ್ಶಿಪ್ ಯಾವುದಂದರೆ ಎಸ್ ಡಿ ಇ ಎಫ್ ಶ್ರೀಮತಿ ಶ್ಯಾಮ್ಲತಾ ಗರ್ಗ್ ಇಂಡಿಯಾ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎಸ್ ಡಿ ಇ ಎಫ್ ಅಂದರೆ ಸ್ವಾಮಿ ದಯಾನಂದ್ ಎಜುಕೇಷನ್ ಫೌಂಡೇಶನ್ ಇವ್ರ ವತಿಯಿಂದ ಶ್ರೀ ಶ್ರೀಮತಿ ಶ್ಯಾಮ್ಲತಾ ಗರ್ಗ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಇದರಲ್ಲಿ ಏನೇನು ಇದು ಡಿಟೇಲ್ಸ್ ಇದೆ ಮತ್ತು ಯಾವ ಕೋರ್ಸಿಗೆ ಅಪ್ಲೈ ಆಗುತ್ತೆ ಮತ್ತು ಎಷ್ಟು ಸ್ಕಾಲರ್ಶಿಪ್ ಬರುತ್ತಂತೆ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ ಮುಂದೆ ಹೋಗ್ಕಿನ ಮುಂಚೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನಲ್ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈಗ ನಾನು ಹೇಳ್ತಾ ಇದ್ದೀನಿ ಎಲಿಜಿಬಿಲಿಟಿ ಕೋರ್ಸಸ್ ಇದು ಯಾರ್ಯಾರಿಗೆ ಎಲಿಜಿಬಲ್ ಆಗುತ್ತೆ ಅಂತ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡ್ಬೋದು ಸ್ಟೂಡೆಂಟ್ಸ್ ಮಸ್ಟ್ ಬಿ ಎನ್ರೋಲ್ಡ್ ಫಾರ್ ಎಜುಕೇ ಪ್ರೊಫೆಷ್ನಲ್ ಕೋರ್ಸಸ್ ಸಚ್ ಆಸ್ ಇಂಜಿನಿಯರಿಂಗ್ ಮೆಡಿಕಲ್ ಆರ್ಕಿಟೆಕ್ಚರ್ ಅಂಡರ್ ಗ್ರ್ಯಾಜುಯೇಟ್ ಓದ್ತಾ ಇರೋ ಕೋರ್ಸಸ್ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರು ಇದನ್ನು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು ಅದೇ ರೀತಿ ಇಲ್ಲಿ ನಾವು ನೋಡಬಹುದು ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಅದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ದಲ್ಲಿ ಇರ್ಬೋದು ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ದಲ್ಲಿ ಇರ್ಬೋದು ಇಂಡಿಯಾದಲ್ಲಿ ಒತ್ತಿರಬೇಕು ಅದೇ ರೀತಿ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ ಏನು ಪ್ರೀ ರಿಕ್ವಿಸಿಟ್ ಇದಕ್ಕಿದೆ ಅಂದರೆ ಈಗ ಟ್ವೆಲ್ತಲ್ಲಿ ಇಲ್ಲಿ ನಾವು ನೋಡ್ಬೋದು ಟ್ವೆಲ್ತ್ ಕ್ಲಾಸಲ್ಲಿ ಅವರು ಸಿ ಬಿ ಎಸ್ ಸಿ ಬೋರ್ಡ್ ಇದ್ದರೆ ಏಯ್ಟಿ ಪರ್ಸೆಂಟ್ ಆಗಿರಬೇಕು ಸ್ಟೇಟ್ ಬೋರ್ಡ್ ಇದ್ದರೆ ಸೆವೆಂಟಿ ಪರ್ಸೆಂಟ್ ಆಗಿರಬೇಕು ಅದೇ ರೀತಿ ಸೆಕೆಂಡ್ ಇಯರ್ ಮಿನಿಮಮ್ ಸಿ ಜಿ ಪಿ ಎ ಆಗಿರಬೇಕು ಲೈಕ್ ವೈಸ್ ಇನ್ಕಮ್ ಲಿಮಿಟ್ ಎಷ್ಟು ಬರುತ್ತೆ ಅಂದರೆ ಇನ್ಕಮ್ ಲಿಮಿಟ್ ಏಟ್ ಲ್ಯಾಕ್ ಪರ್ ಅನ್ಎಮ್ ಅಂದರೆ ಎಂಟು ಲಕ್ಷ ಅದಕ್ಕಿಂತ ಕಡಿಮೆ ಇನ್ಕಮ್ ಲಿಮಿಟ್ ಇದ್ದರೆ ಅಂಥ ಸ್ಟೂಡೆಂಟ್ಸ್ ಈ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡಬಹುದು ಈಗ ಅಡಿಷ್ನಲ್ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ಇಲ್ಲಿ ಒಂದು ಅವ್ರ ಕೆಟಗರಿಯ ಸೆಟ್ ಕೆಟಗರಿ ವೈಸ್ ಒಂದು ಕ್ರೈಟೀರಿಯಾ ಸೆಟ್ ಮಾಡಿದ್ದಾರೆ ಅಂದರೆ ಇಂಜಿನಿಯರಿಂಗ್ ಕೆಟಗರಿ ಸ್ಟೂಡೆಂಟ್ಸ್ ಆರ್ಕಿಟೆಕ್ಚರ್ಗೆ ಬೇರೆ ಬೇರೆ ರ್ಯಾಂಕ್ಸಿಗೆ ಬೇರೆ ಬೇರೆ ಸ್ಕಾಲರ್ಶಿಪ್ಸನ್ನು ಸೆಟ್ ಮಾಡಿದ್ದಾರೆ ಇಲ್ಲಿ ನಾವು ನೋಡ್ಬೋದು ಇಂಜಿನಿಯರಿಂಗ್ ಇದೆಯಲ್ಲ ಇಂಜಿನಿಯರಿಂಗಿಗೆ ಬಂದುಬಿಟ್ಟು ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಇವ್ರಿಗೆ ಆಲ್ ಇಂಡಿಯಾ ರ್ಯಾಂಕ್ ನೈಂಟಿ ತೌಸಂಡ್ಗಿಂತ ಕಡಿಮೆ ಇರಬೇಕು ಮೆಡಿಕಲ್ ಕೋರ್ಸ್ ಓದ್ತಾ ಇರುವ ಆಲ್ ಇಂಡಿಯಾ ರ್ಯಾಂಕ್ ಫೋರ್ಟಿ ಥೌಸಂಡ್ಗಿಂತ ಕಡಿಮೆ ಇರಬೇಕು ಆಲ್ ಇಂಡಿಯಾ ರ್ಯಾಂಕ್ ಇಲ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂದರೆ ಜೆ ಡಬ್ಲ್ಯೂ ಬರುತ್ತೆ ಮೆಡಿಕಲ್ ಅಂದರೆ ನೀಟ್ ಬರುತ್ತೆ ಅದೇ ರೀತಿ ಇಲ್ಲಿ ನಾವು ನೋಡ್ಬೋದು ಏಜ್ ಲಿಮಿಟ್ ನೈನ್ಟೀನ್ ಇಯರ್ಸ್ ಸೆಕೆಂಡ್ ಇಯರ್ ಓದ್ತಾ ಇರೋ ಸ್ಟೂಡೆಂಟ್ಸ್ಗೆ ಟ್ವೆಂಟಿ ಇಯರ್ಸ್ ಈಗ ಇಲ್ಲಿ ಬೆನಿಫಿಟ್ಸ್ ಏನೇನಿದೆ ಅಂತ ಈ ಸ್ಕಾಲರ್ಶಿಪ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಇಲ್ಲಿ ನಾವು ಮಾಹಿತಿ ನೋಡಬಹುದು ಆಲ್ ಇಂಡಿಯಾ ರ್ಯಾಂಕ್ ಟು ತೌಸಂಡ್ ಫೈವ್ ಹಂಡ್ರೆಡ್ ತನಕ ಬರೋ ಸ್ಟೂಡೆಂಟ್ಸಿಗೆ ಇಲ್ಲಿ ಫಿಫ್ಟಿ ತೌಸಂಡ್ ತನಕ ಸ್ಕಾ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅದೇ ರೀತಿ ಆಲ್ ಇಂಡಿಯಾ ರ್ಯಾಂಕ್ ಟೂ ತೌಸಂಡ್ ಫೈವ್ ಹಂಡ್ರೆಂಡ್ ಒನ್ ಟು ಫೈವ್ ತೌಸಂಡ್ ತನಕ ಅವ್ರು ಕೊಡ್ತಾ ಇರೋ ಸ್ಕಾಲರ್ಶಿಪ್ ಫೋರ್ಟಿ ತೌಸಂಡ್ ಲೈಕ್ ವೈಸ್ ಸ್ಕಾಲರ್ಶಿಪ್ ತರ್ಟಿ ಥೌಸಂಡ್ ಫಾರ್ ಆಲ್ ಇಂಡಿಯಾ ರ್ಯಾಂಕ್ ಫೈವ್ ತೌಸಂಡ್ ಟು ಸೆವೆನ್ ಥೌ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕಾಲರ್ಶಿಪ್ ಅಮೌಂಟ್ ಟ್ವೆಂಟಿ ತೌಸಂಡ್ ಅಪ್ ಟು ಯಾರಿಗೆ ಇದೆ ಅಂದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಅಬೌವ್ ಆಲ್ ಇಂಡಿಯಾ ರ್ಯಾಂಕ್ ಯಾರ್ದಿದೆ ಅವರಿಗೆ ಈ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ಇನ್ನೊಂದು ಇಂಪಾರ್ಟೆಂಟ್ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅದು ಏನಂದರೆ ಅಡಿಷ್ನಲ್ ಸ್ಕಾಲರ್ಶಿಪ್ ಅಂದರೆ ಅದರ್ ದ್ಯಾನ್ ಬಿ ಇ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸಿಗೆ ಅಂದರೆ ಯಾರಿಗೆ ಬಿ ಎ ಬಿ ಎಸ್ ಸಿ ಮತ್ತು ಬಿ ಕಾಮ್ ಬಿ ಬಿ ಅದೇ ರೀತಿ ಅದರ್ ಗ್ರಾಜುಯೇಟ್ ಕೋರ್ಸ್ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಅಂದರೆ ನಾನ್ ಟೆಕ್ನಿಕಲ್ ಕೋರ್ಸಸ್ಸಿಗೆ ಇಲ್ಲಿ ನಾವು ನೋಡಬಹುದು ಅವರಿಗೆ ಟೆನ್ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇದು ಇಂಪಾರ್ಟೆಂಟ್ ನ್ಯೂಸ್ ಫ್ರೆಂಡ್ಸ್ ಅದರ್ ದ್ಯಾನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಈಗ ಡಾಕ್ಯುಮೆಂಟ್ಸ್ ಇದಕ್ಕೆ ಏನೇನು ಬೇಕಾಗಿದೆ ಅಂದರೆ ಕ್ವಿಕ್ಲಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಅಥರೈಸ್ಡ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಟೆಂತ್ ಲೆವೆಂತ್ ಮಾರ್ಕ್ಶೀಟ್ ಅಕಾಡೆಮಿಕ್ ಮಾರ್ಕ್ಶೀಟ್ ಎಲ್ಲ ಸೆಮಿಸ್ಟ್ರದು ಸೀಟ್ ಅಲಾಟ್ಮೆಂಟ್ ಲೆಟರ್ ಅಂದರೆ ಸೀಟ್ ನೀವು ಅಲಾಟ್ ಆಗಿದ್ದು ಕಾಲೇಜಲ್ಲಿ ಫೀಸ್ ತುಂಬಿದ್ದು ಇನ್ ಕೇಸ್ ನೀವು ಎಜುಕೇಷನ್ ಲೋನ್ ತೊಗೊಂಡಿದರೆ ಎಜುಕೇಷನ್ ಲೋನದ್ದು ಮಾಹಿತಿ ಕೊಡಬೇಕಾಗತ್ತೆ ಫ್ಯಾಮ್ಲಿ ಇನ್ಕಮ್ದು ಎಲೆಕ್ಟ್ರಿಸಿಟಿ ಬಿಲ್ ಒನ್ ಇಯರ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಅದೇ ರೀತಿ ನೀವು ಮನೆಯದು ಇನ್ಸೈಡ್ ಮತ್ತು ಔಟ್ಸೈಡ್ ಮತ್ತು ಫ್ಯಾಮಿಲಿ ಫೋಟೋಗ್ರಾಫ್ ಕೊಡಬೇಕಾಗತ್ತೆ ಅದಾದ ಮೇಲೆ ಇಲ್ಲಿ ನೀವು ಅದರ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಕೂಡ ಅಪ್ಲಿಕೇಶನ್ ಫಾರ್ಮಲ್ಲಿರುತ್ತೆ ಅದನ್ನು ನೀವು ಕೊಡಬೇಕಾಗತ್ತೆ ಈ ಥರ ಇವೆಲ್ಲ ಡಿಟೇಲ್ಸ್ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಯಾವ ಆ್ಯಪಲ್ಲಿ ಸ್ಟಡಿ ಫಾರ್ ಬಡಿ ಆ್ಯಪಲ್ಲಿ ಲಾಗಿನ್ ಮಾಡಿಬಿಟ್ಟು ನೀವು ಈ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡಬೇಕಾಗತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಏನಂದರೆ ಫ್ರೆಂಡ್ಸ್ ಇಲ್ಲಿ ನಾವು ನೋಡಬಹುದು ಫಸ್ಟ್ ಇವ್ರು ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದ ನಂತರ ಇಲ್ಲಿ ನೋಡಿ ಫಸ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ಇದು ಪ್ರೀ ಕ್ವಾಲಿಫೈಂಗ್ ಅಂದರೆ ಒನ್ಸ್ ನೀವು ಕ್ವಾಲಿಫೈ ಆದಮೇಲೆ ನಿಮಗೆ ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾರೆ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಮಾಡ್ತಾರೆ ಅದಾದ ಮೇಲೆ ಫೈನಲ್ ಇಂಟರ್ವ್ಯೂ ಇರುತ್ತೆ ಫೈನಲ್ ಇಂಟರ್ವ್ಯೂ ಆದಮೇಲೆ ನಿಮ್ಮ ಸ್ಕಾಲರ್ಶಿಪ್ಪನ್ನು ಅವರು ಅಲಾಟ್ ಮಾಡ್ತಾರೆ ಸ್ಕಾಲರ್ಶಿಪ್ ನಿಮ್ಮ ಸ್ಯಾಂಕ್ಷನ್ ಆದರೆ ಡೈರೆಕ್ಟ್ಲಿ ನಿಮ್ಮ ಕಾಲೇಜ್ ಅಕೌಂಟಿಗೆ ಹೋಗುತ್ತೆ ಆ ಸ್ಕೂಲ್ ಆ ಫೀಸನ್ನು ಆ ರಮೌಂಟನ್ನು ಕಾಲೇಜ್ ಫೀಸ್ ಸಲುವಾಗಿ ನಾವು ಯೂಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇದೆಲ್ಲ ಮಾಹಿತಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒನ್ಸ್ ಅಗೇನ್ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು